कर्तव्य के चक्कर हाके भूमि पूज के हाजर सरकारी होते लेतु कर्तव्य के हाजर आगदे जनप्रतिनिधि विविध कामगारी कानिसिकोळ्ळुवा आरोग्य इलाखेय नौकरन वीडियो सामाजिक जालतानदल्लि हरिदाडुत्तिद्दु सार्वजनिकर टीकेगे गुरियागिदे। बेळगावी जिल्लेय अथणि तालूकिन हळ्ळ्याळ ग्रामद प्राथमिक आरोग्य केंद्रद नौकर ಭೀಮನಗೌಡ ಪಾಟೀಲ್ ತನ್ನ ಕರ್ತವ್ಯಕ್ಕೆ ಹಾಜರಾಗದೆ ಕಳೆದ ಸೋಮವಾರ 13ರಂದು ಜನ ಪ್ರತಿನಿಧಿಗಳೊಂದಿಗೆ ರಸ್ತೆ ಕಾಮಗಾರಿ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸ್ವತಃ ತಾನೇ ಗುದ್ದಲಿ ಪೂಜೆ ನೆರವೇರಿಸುತ್ತಿರುವ ದೃಶ್ಯದ ವಿಡಿಯೋ ಹಾಗೂ ಭಾವಚಿತ್ರ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ಈ ಬಗ್ಗೆ ಸಾರ್ವಜನಿಕರು ಕೂಡ ಮೇಲಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ। ಈ ನೌಕರ ತನ್ನ ಆರೋಗ್ಯ ಇಲಾಖೆಗೆ ಸಂಬಂಧಿಸದೇ ಇರುವ ಹಾಗೂ ತಾನು ಕರ್ತವ್ಯ ನಿರ್ವಹಿಸುವ ಕಾರ್ಯಕ್ಷೇತ್ರದ ವ್ಯಾಪ್ತಿಯ ಹೊರಗಡೆ ಹೋಗಿ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ। ಅಲ್ಲದೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪ್ರತಿದಿನ ಸಕಾಲಕ್ಕೆ ಹಾಜರಾಗದೇ ಇರುವ ಆರೋಪಗಳು ಕೂಡ ಕೇಳಿಬಂದಿವೆ। ಈ ಬಗ್ಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಪ್ರವೀಣ್ ದಬಾಡಿ ಮತ್ತು ಹಿರಿಯ ಅಧಿಕಾರಿಗಳಿಗೆ ಸಾರ್ವಜನಿಕರು ದೂರು ನೀಡಿದ್ದಾರೆ। ಈ ಕುರಿತು ತಾಲೂಕು ಆರೋಗ್ಯ ಅಧಿಕಾರಿ ಬಸಗೌಡ ಕಾಗೆ ಅವರು ಪ್ರತಿಕ್ರಿಯಿಸಿ ಭೀಮನಗೌಡ ವಿರುದ್ಧ ಚಿಕ್ಕೋಡಿ ಅಪರ್ ಜಿಲ್ಲಾ ಆರೋಗ್ಯ ಅಧಿಕಾರಿ ಎಸ್ಎಸ್ ಗಡಾದೆ ಅವರಿಗೆ ಮಾಹಿತಿ ನೀಡಲಾಗಿದ್ದು ನೋಟಿಸ್ ಕೂಡ ನೀಡಲಾಗಿದೆ ಎಂದು ಹೇಳಿದ್ದಾರೆ। 2023 ದೊಡ್ಡವಾಡ ಗ್ರಾಮದಾಗ ಮಾನ್ಯ ಶಾಸಕರು ಅಥಣಿಯವರು ಒಂದು ರಸ್ತೆ ಪೂಜೆ ಕಾಮಗಾರಿ ನಿರ್ವಹಿಸಿದ್ರು। ಅದರಲ್ಲಿ ಬಿ ಎಂ ಪಾಟೀಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಳ್ಳ್ಯಾಳ ಫಾರ್ಮಸಿ ಆಫೀಸರ್, ಸೊ ಅವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗುದ್ದಲಿ ಪೂಜೆ ಮಾಡ್ಯಾರ ಅಂತೇಳಿ ನನಗೆ ನಮ್ಮ ಮೇಲಾಧಿಕಾರಿಗಳು ಅದ್ರ ಬಗ್ಗೆ ಒಂದು ಎನ್ಕ್ವೈರಿ ಮಾಡಂತೇಳಿ ಒಂದು ಆದೇಶ ನೀಡಿದರು। ಅದರ ಪ್ರಕಾರ ನಾವು ಕರೆದು ಅವರ ವೈದ್ಯಾಧಿಕಾರಿ ಮತ್ತು ಅವ್ರ ಫಾರ್ಮಸಿ ಆಫೀಸರ್ ಏನಾದರು ಅವ್ರದ್ದು ಹೇಳಿಕೆಗಳನ್ನು ಪಡೆದು ನಾವು ಅದು ಈಗ ಅದು ಎನ್ಕ್ವೈರಿ ಅಂದರೆ ವಿಚಾರಣೆ ಹಂತದಲ್ಲಿದೆ। ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿ ಮತ್ತು ಅವರ ಹೇಳಿಕೆ ಮತ್ತು ನಮ್ಮ ತನಿಖಾ ವರದಿ ಇದೆಲ್ಲನೂ ಕೂಡ ನಾವು ಮೇಲಾಧಿಕಾರಿಗಳಿಗೆ ಕಳಿಸಿಕೊಟ್ಟಿದ್ದೀವಿ। ಅದು ಮಾನ್ಯ ಅಪರ ಜಿಲ್ಲಾ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿಗಳ ಚಿಕ್ಕೋಡಿ ಅವರಿಗೆ ನಾವು ಅದನ್ನು ಕಳಿಸಿಕೊಟ್ಟಿದ್ದೀವಿ। ಸೊ ಈಗ ಮುಂದಿನ ಕ್ರಮ ಏನೈತಿ ಅವರು ಅದನ್ನು ತೊಗೊತಾರೆ ಅವ್ರ ಮೇಲೆ ನೋಟಿಸು ಈಗಾಗಲೇ ಅವರ ವೈದ್ಯಾಧಿಕಾರಿಗಳು ಕೂಡ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ। ಆಮೇಲೆ ನಾವು ಕೂಡ ನೋಟಿಸ್ ಜಾರಿಪಡಿಸಿದ್ವಿ, ಡಿ ಎಚ್ ಅವರು ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ। ಆ ನೋಟಿಸ್ಗೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ನಾವು ಅದನ್ನು ತನಿಖೆಯನ್ನು ಕೂಡ ಮಾಡಿದ್ದೀವಿ। ಆಮೇಲೆ ಅವರ ಎಲ್ಲ ಹೇಳಿಕೆಗಳನ್ನು ಪಡ್ಕೊಂಡು ನಾವು ಅದನ್ನು ಚಿಕ್ಕೋಡಿ ಮತ್ತು ಬೆಳಗಾವಿ ಡಿ ಎಚ್ ಅವರಿಗೆ ವರದಿಯನ್ನು ನಾವು ಕೊಟ್ಟಿದ್ದೀವಿ। ಇನ್ನು ಅವರು ಅದರ ಬಗ್ಗೆ ಏನು ಕ್ರಮ ತಗೋತಾರೋ ಮುಂದಿನ ಕ್ರಮ ಅವ್ರು ಮಾನ್ಯರು ತಗೋಬೇಕಾಗತ್ತೆ। ಬ್ಯೂರೋ ರಿಪೋರ್ಟ್ ಅಬ್ಬಾಸ್ ಮುಲ್ಲಾ, ಭಾರತ ವೈಭವ ನ್ಯೂಸ್, ಅಥಣಿ। Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.